ಬಿಜೆಪಿಯ ವಿಜಯ ಸಂಕಲ್ಪ ಸಮಾವೇಶ ಆರಂಭವಾಗಿದೆ. ಚಿಕ್ಕಬಳ್ಳಾಪುರದ ಚೊಕ್ಕನಹಳ್ಳಿಯಲ್ಲಿ ನಡೀತಾ ಇರುವಂತಹ ಮೋದಿ ಸಮಾವೇಶ, ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿಯಲ್ಲಿ ನಡೀತಾ ಇದೆ ಬಿಜೆಪಿಯ ವಿಜಯ ಸಂಕಲ್ಪ ಸಮಾವೇಶ ಆರಂಭವಾಗಿದೆ. ಸಮಾವೇಶಕ್ಕೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ ಅವರು. ಸಮಾವೇಶಕ್ಕೆ ಆಗಮಿಸಿದ ಮೋದಿ ಅವರಿಗೆ ಮೈಸೂರು ಪೇಟವನ್ನ ತೊಡಿಸಿ ಸನ್ಮಾನವನ್ನ ಮಾಡಲಾಯಿತು. ನಂದಿ ಪ್ರತಿಮೆಯನ್ನ ಕೂಡ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ಸಮಾವೇಶದಲ್ಲಿ. ನರೇಂದ್ರ ಮೋದಿಜಿಗೆ ನಮ್ಮ ನಿಮ್ಮೆಲ್ಲರ ವಿಶ್ವ ನಾಯಕರು, ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರ್ತಕ್ಕಂತ ನರೇಂದ್ರ ಮೋದಿಯವ್ರಿಗೆ ಜೈ ಬೋಲೋ ಭಾರತ್ ಮಾತಾಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನೆಲ್ಲ ಆತ್ಮೀಯ ಶಾಸಕ ಸ್ನೇಹಿತರುಗಳೇ, ಮಾಜಿ ಶಾಸಕ ಸ್ನೇಹಿತರುಗಳೇ, ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಇವತ್ತು ಈ ಐತಿಹಾಸಿಕ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿರುವ ಇವತ್ತು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಆತ್ಮೀಯ ಸಹೋದರ ಸಹೋದರಿಯರೇ, ಮುಖಂಡರುಗಳೇ, ಮಾಧ್ಯಮ ಗೆಳೆಯರೇ, ಇವತ್ತು ನಮ್ಮೆಲ್ಲರ ಪ್ರಧಾನಿಗಳು ನರೇಂದ್ರ ಮೋದಿಜಿಯವರು ಚಿಕ್ಕಬಳ್ಳಾಪುರ ಪುಣ್ಯ ಭೂಮಿ ಮೇಲೆ ಪಾದ ಸ್ಪರ್ಶವನ್ನ ಈಗ ತಾನೇ ಆಗಮಿಸಿದ ಕರ್ನಾಟಕದ ಮಣ್ಣಿನ ಮಗ ಎಸ್. ಸಮಾವೇಶದಲ್ಲಿ ಈಗಾಗಲೇ ಮೋದಿ ಹಾದಿಯಾಗಿ ಬಿಜೆಪಿ ನಾಯಕರು ಕೂಡ ಉಪಸ್ಥಿತರಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಒಂದು ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೋದಿ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು, ಅಶ್ವಥ ನಾರಾಯಣ ಅವರು, ಬಿಜೆಪಿಯ ಅಭ್ಯರ್ಥಿ ಸುಧಾಕರ್ ಅವರು, ಸಾಕಷ್ಟು ಕಾರ್ಯಕರ್ತರು ಕೂಡ ನೆರೆದಿದ್ದಾರೆ ಚೊಕ್ಕನಹಳ್ಳಿಯಲ್ಲಿ.